ಕರೆಕ್ಟಾಗಿ ಮೇಲೆ ಹೋಗುತ್ತಾ ಇಲ್ವಾ ಅನ್ನೋದು ಭಾಳ ಒಂದು ಕುತೂಹಲ ಇತ್ತು. ಆದರೆ ಈಗ ನೆಮ್ಮದಿ ಆಗಿದೆ. ನಮಗಿನ ನೆಮ್ಮದಿ ಯಾರಿಗಾಗಿದೆ ಅಂತಂದರೆ ಈ ಒಂದು ಧ್ವಜಸ್ತಂಭವನ್ನು ನಿರ್ಮಾಣ ಮಾಡಿದಂಥ ಕಾಂಟ್ರಾಕ್ಟರ್ಗೆ. ಯಾಕೆ ಅಂತಂದರೆ ಅವ್ರಿಗೆ ಹೇಳಿದ್ದೆ, ಅದೇನಾದರೂ ಹೋಗಿಲ್ಲ ಕರೆಕ್ಟಾಗಿ ಅಂದರೆ ನೀನೇ ಅಲ್ಲೊಂದು ಪುಳ್ಳಿ ಹಾಕ್ಬಿಟ್ಟು ನಿಮಗೆ ಕೈ ಸುಚ್ಕೊಂಡಿರ್ಬೇಕು ಅರ್ಧ ಗಂಟೆ ಅಂತ. ಭಾಳ ನೆಮ್ಮದಿ ಆಗಿದ್ದಾರೆ, ಒಳ್ಳೆ ಒಂದು ಕಾರ್ಯ ಮಾಡಿದ್ದಾರೆ, ಒಳ್ಳೆ ಒಂದು ಕೆಲಸ ಮಾಡಿದ್ದಾರೆ. ಅವ್ರ ಜೀವನದಲ್ಲಿ ಎಷ್ಟು ರಸ್ತೆ ನಿರ್ಮಾಣ ಮಾಡ್ತಾರೋ, ಕಟ್ಟಡ ನಿರ್ಮಾಣ ಮಾಡ್ತಾರೋ ಗೊತ್ತಿಲ್ಲ. ಆದರೆ ಅವ್ರಿಗೆ ಮಾಡಿರ್ತಕ್ಕಂಥ ಒಂದು ಪುಣ್ಯದ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಇದು ಎಲ್ಲರೂ ನೆನಪಿಟ್ಕೊಡ್ತಕ್ಕಂಥ ಕೆಲಸ. ನೀವು ಅಷ್ಟೇ ಜೀವನದಲ್ಲಿ ನೆನಪಿಟ್ಕೊಳ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಹಿರಿಯರು, ಸಂವಿಧಾನ ತಜ್ಞರು, ನ್ಯಾಯಾಧೀಶರು, ನಿವೃತ್ತ ನ್ಯಾಯಾಧೀಶರಾದಂಥ ನಾಗಮೋಹನ್ ದಾಸ್ ಅವರಿಗೆ ಈ ಸಂದರ್ಭದಲ್ಲಿ ತಮ್ಮೆಲ್ಲರೂ ಪರವಾಗಿ ನಾನು ಸ್ವಾಗತವನ್ನು ಕೋರ್ತಾ ಈ ಒಂದು ಕಾರ್ಯಕ್ರಮವನ್ನು ರೂಪಿಸಿ ಕನಸನ್ನು ಕಂಡು ಈ ಒಂದು ಅತಿ ದೊಡ್ಡ ಒಂದು ಧ್ವಜಸ್ತಂಭವನ್ನು ನಿರ್ಮಾಣ ಮಾಡಬೇಕು ನಮ್ಮ ಕ್ಷೇತ್ರದಲ್ಲಿ, ಯಾರು ಕೂಡ ಮಾಡಿರಬಾರ್ದು ಬೆಂಗಳೂರಿನಲ್ಲಿ ಅಂಥ ಒಂದು ಧ್ವಜಸ್ತಂಭವನ್ನು ನಾನು ಮಾಡಬೇಕು ಅಂತ ಒಂದು ಕನಸನ್ನು ಕಂಡು ಅದನ್ನು ಕಾರ್ಯರೂಪಕ್ಕೆ ತಂದು ಅನುಷ್ಠಾನ ಮಾಡಿದಂಥ ನಮ್ಮ ವಿಜಯನಗರ ಶಾಸಕರಾದಂಥ ಎಂ ಕೃಷ್ಣಪ್ಪನವ್ರಿಗೆ ಹಾಗೂ ಸುಪುತ್ರರಾದಂಥ ಪ್ರದೀಪ್ ಅವರು ಕೂಡ ಸಂದರ್ಭದಲ್ಲಿ ವಿಶೇಷವಾದಂಥ ಅಭಿನಂದನೆ. ನನಗೆಲ್ಲ ಗೊತ್ತಿದೆ ಚುನಾವಣೆ ಆಗಿನೂ ಒಂದು ವರ್ಷ ಆಗಿಲ್ಲ, 7 ತಿಂಗಳು 8 ತಿಂಗಳಾಗಿದೆ. ಈ ರೀತಿಯಾದ ಒಂದು ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಬೇಕು, ಅದಕ್ಕೊಂದು ಬಜೆಟನ್ನು ಮಾಡಬೇಕು, ಅದಕ್ಕೊಂದು ಕಾರ್ಯರೂಪಕ್ಕೆ ತರಬೇಕು ಅಂದರೆ ಭಾಳ ಕಷ್ಟದ ಕೆಲಸ. ಅದನ್ನು ಮಾಡಿಕೊಡ್ಸಿದ್ದಾರೆ, ಅದಕ್ಕೆ ಕೈ ಜೋಡಿಸಿದಂತಹ ಗುತ್ತಿಗೆದಾರರಿಗೆ ನಮ್ಮ ಚಂದ್ರಶೇಖರ್ ಆಜಾದ್ ಅವರಿಂದ ಹಿಡಿದು ನೇತಾಜಿ ಸುಭಾಷ್ ಬೋಸ್ ಅವರಿಂದ ಹಿಡಿದು ಅನೇಕ ಮಾನವರು ಹೋರಾಟ ಮಾಡಿ ನಮಗೆ ಸ್ವಾತಂತ್ರ್ಯ ತರ್ತಾರೆ. ಆದರೆ ನಮ್ಮದೇ ಆದಂತ ಒಂದು ಸಂವಿಧಾನ ಇರ್ತದೆ. ನಿಮಗೆಲ್ಲ ನಮ್ಮ ಸಂವಿಧಾನ ಚಾಲನೆ ಬರಕ್ಕೆ ಮೊದಲು ಏನಂತ ಹೇಳಿ, ಯಾರು ಟ್ಯಾಕ್ಸ್ ಕಟ್ತಾವನೆ ಕಂದಾಯ ಕಟ್ತಾರೆ ಅವ್ರು ಮಾತ್ರ ಓಟಿತ್ತು. ಇವಾಗ ಯಾರ್ಯಾರು ಓಟೈತೆ? ಮೋದಿಗೂ ಒಂದೇ ಓಟು, ನನಗೂ ಒಂದೇ ಓಟು, ನಾಗಮೋಹನ್ ದಾಸ್ ಅವ್ರಿಗೂ ಒಂದೇ ಓಟು, ರಾಷ್ಟ್ರದ ಪ್ರಥಮ ಪ್ರಜೆ ದ್ರೌಪದಿ ಮುರ್ಮು ಅವ್ರಿಗೂ ಒಂದೇ ಓಟು ಅಲ್ವಾ? ಆ ರೀತಿ ಸರ್ವರನ್ನು ಸಮಾನವಾಗಿ ಕಾಣುವಂಥ ಒಂದು ಸಂವಿಧಾನವನ್ನು ರೂಪಿಸಿಕೊಟ್ಟವರು ಯಾರು? ನೆಹರುವರು ಏನು ಮಾಡಿದ್ರು? ಇದಕ್ಕೆ ಒಂದು ಸಂವಿಧಾನ ಬೇಕು ನಮಗೆ. ದೇಶ ಸ್ವಾತಂತ್ರ್ಯ ಬಂದ ಮೇಲೆ ಒಂದು ಸಮಿತಿ ರಚನೆ ಮಾಡಿದ್ರು, ಅದಕ್ಕೆ ಅಧ್ಯಕ್ಷರನ್ನ ನಮ್ಮ ಅಂಬೇಡ್ಕರ್ ಅವರು ವಹಿಸಿದ್ರು. ಇಂಗ್ಲೆಂಡ್ ನಮ್ಮನ್ನು ಆಳಿದ್ರಲ್ಲ 200 ವರ್ಷ, ಅವ್ರಿಗೆ ಲಿಖಿತವಾದಂತ ಸಂವಿಧಾನ ಇಲ್ಲ, ಗೊತ್ತಾಯ್ತಾ? ಅಲಿಖಿತ ಸಂವಿಧಾನ ಅದು ಕನ್ವೆನ್ಷನ್ ಮೇಲೆ ಹೋಗ್ತದೆ. ಅದೇ ರೀತಿ ನಮ್ಮ ಅಮೆರಿಕಾದಲ್ಲಿ ಲಿಖಿತ ಸಂವಿಧಾನ ಇದೆ. ಎಲ್ಲ ದೇಶಗಳ ಸಂವಿಧಾನವನ್ನ ಸ್ಟಡಿ ಮಾಡಿ ನಮ್ಮ ಭಾರತಕ್ಕೆ ವೈವಿಧ್ಯತೆಯಲ್ಲಿ ಏಕತೆ, ಏನೇ ಸಾವಿರಾರು ಭಾಷೆ, ಸಾವಿರಾರು ಜಾತಿ, ಸಾವಿರಾರು ಧರ್ಮಗಳು ಅಲ್ಲೂ ಇಂಥದನ್ನೆಲ್ಲ ಒಗ್ಗೂಡಿಸಿ ನಾವು ಅಖಂಡವಾದಂಥ ಭಾರತ ಯಾವತ್ತಾದರೂ ಸ್ಟ್ಯಾಂಡರ್ಡ್ ಆಗಿ ಇರಲೇಬೇಕು ಅಂದರೆ ಅದು ನಮ್ಮ ಸಂವಿಧಾನದ ರಚನೆ ಮಾಡಿದಂಥ ಅಂಬೇಡ್ಕರ್ ಅವರಿಗೆ ಸಲ್ತದೆ. ಅದನ್ನು ನೆಹರು ಅವರು ಅಕ್ಸೆಪ್ಟ್ ಮಾಡಿಕೊಂಡ್ರು. ಯಾವಾಗ ನವೆಂಬರು 59ರಲ್ಲಿ ಅಕ್ಸೆಪ್ಟ್ ಮಾಡಿಕೊಂಡು 60ನೇ ಇಸ್ವಿನಲ್ಲಿ ಜನವರಿ 20ನೇ ತಾರೀಕಿಗೆ ನಮಗೆ ನಾವು 1950ನೇ ಇಸ್ವಿ ಜನವರಿ 26ನೇ ತಾರೀಕು ಅದನ್ನು ಚಾಲನೆ ಕೊಟ್ಟರು. ಇವತ್ತು ನಮ್ಮ ರಾಷ್ಟ್ರಧ್ವಜ ಹಾರಿಸೋದು ಯಾರಲ್ಲಿ? ರಾಷ್ಟ್ರಪತಿಗಳು. ಇಂಡಿಪೆಂಡೆನ್ಸ್ ಡೇಗೆ ಹಾರಿಸೋದು ಯಾರು? ಪ್ರಧಾನಮಂತ್ರಿಗಳು. ಈ ಒಂದು ಇಷ್ಟೊಂದು 140 ಕೋಟಿ ಇದ್ದಂಥ ಜನ ಯಾವತ್ತಾದರೂ ಈ ಸಂವಿಧಾನವನ್ನು ಚೆನ್ನಾಗಿರೋದಕ್ಕೆ ಮಾತ್ರನೇ. ಪಕ್ಕದಲ್ಲಿ ನೋಡಿ, ಪಾಕಿಸ್ತಾನ ಇರ್ಬೋದು, ಬಾಂಗ್ಲಾದೇಶ ಇರ್ಬೋದು, ಶ್ರೀಲಂಕಾ ಇರ್ಬೋದು, ಎಲ್ಲ ಕಡೆ ಏನು ಮಿಲಿಟರಿ ರೂಲು ಅವಾಗ ಬರೋದು ಹೋಗೋದು ಇದೆಲ್ಲ ನಡೀತಾ ಇದೆ. ಆದರೆ ಇಲ್ಲದೆ ಮುಸಲ್ಮಾನ್, ಕ್ರೈಸ್ತ, ಬೌದ್ಧ, ಜೈನ, ಸಿಖ್ ಧರ್ಮಗಳ ಪವಿತ್ರ ಬಣ್ಣಗಳು ಸಹ ಈ ತಿರಂಗದಲ್ಲಿ ಅಡಗಿದೆ, ಸಮ್ಮಿಲನ ಆಗಿದೆ ಅಂತಕ್ಕಂಥದ್ದು ನಾವು ಮನವರಿಕೆ ಮಾಡ್ಕೋಬೇಕು. ಸ್ನೇಹಿತರೆ, ರಾಜನೇ ಆಗಲಿ, ರೈತನೇ ಆಗಲಿ, ಬಡವನೇ ಆಗಲಿ, ಶ್ರೀಮಂತನೇ ಆಗಲಿ, ಹಿಂದೂ, ಕ್ರೈಸ್ತ, ಮುಸಲ್ಮಾನೇ ಆಗಲಿ, ಕನ್ನಡಿಗನೇ, ತೆಲುಗು ಆಗಲಿ, ತಮಿಳು, ಉರ್ದು, ಹಿಂದಿಯವರೇ ಆಗಲಿ,
ನಾವೆಲ್ಲರೂ ಭಾರತೀಯ ಇರುವಂತ ನಮಗೆ ಹೆಮ್ಮೆಯನ್ನು ತಂದು ಕೊಡ್ತಕ್ಕಂತ ಒಂದು ಧ್ವಜ ಅಂದ್ರೆ ಅದು ನಮ್ಮ ರಾಷ್ಟ್ರಧ್ವಜ. ಸ್ನೇಹಿತರೆ, ಎಲ್ಲ ಧ್ವಜಗಳಿಗಿಂತ ಅತಿ ಎತ್ತರವಾಗಿರಬೇಕಾಗಿರ್ತಕ್ಕಂಥ ಧ್ವಜ ನಮ್ಮ ರಾಷ್ಟ್ರಧ್ವಜ. ಇಡೀ ಬೆಂಗಳೂರು ಶಹರಿನಲ್ಲಿ ಅತಿ ಎತ್ತರವಾದಂಥ ಧ್ವಜಸ್ತಂಭವನ್ನು ನಿರ್ಮಾಣ ಮಾಡಿ ನಮ್ಮ ರಾಷ್ಟ್ರಧ್ವಜವನ್ನು ಹಾರುವಂತೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಶ್ರೀಯುತ ಕೃಷ್ಣಪ್ಪನವರಿಗೆ, ಪ್ರಿಯಾ ಕೃಷ್ಣ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೀನಿ. ರಾಜ್ಯದ ಜನತೆಯ ಪರವಾಗಿ ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಅವರಿಗೆ ಹೆಚ್ಚು ಆಯಸ್ಸು, ಆರೋಗ್ಯ, ಅಧಿಕಾರವನ್ನು ನೀಡಿ ಈ ರಾಜ್ಯದ ಜನತೆಗೆ ಮತ್ತಷ್ಟು ಹೆಚ್ಚಿನ ಸೇವೆ ನೀಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಹಾರೈಸ್ತಾ ಇದ್ದೀನಿ. ಬಂಧುಗಳೇ, 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂತು. 1950ರಲ್ಲಿ ಜಗತ್ತಿನ ಅತಿ ದೊಡ್ಡ ಲಿಖಿತ ಸಂವಿಧಾನವನ್ನು ಒಪ್ಪಿ ಭಾರತ ಗಣರಾಜ್ಯ ಆಯಿತು. ಕಳೆದ 75 ವರ್ಷಗಳಲ್ಲಿ ಭಾರತ ಗಣರಾಜ್ಯ ಒಂದಷ್ಟು ಸಾಧನೆ ಮಾಡಿದೆ. 1947ಕ್ಕಿಂತ ಹಿಂದೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಈ ಭೂಪ್ರದೇಶ ಎಂದೂ ಕೂಡ ಒಂದು ರಾಜಕೀಯ ಆಡಳಿತಕ್ಕೆ ಒಳಪಟ್ಟಿರಲಿಲ್ಲ. ಸಂವಿಧಾನ ಜಾರಿಗೆ ಬಂದ ನಂತರ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಈ ಭೂಪ್ರದೇಶಕ್ಕೆ ನಾವೊಂದು ಗಡಿಯನ್ನು ಫಿಕ್ಸ್ ಮಾಡಿದ್ದೀವಿ, ಒಂದು ಸಂವಿಧಾನವನ್ನು ಕೊಟ್ಟಿದ್ದೀವಿ, ಒಂದು ರಾಷ್ಟ್ರ ಧ್ವಜವನ್ನು ಕೊಟ್ಟಿದ್ದೀವಿ, ರಾಷ್ಟ್ರಗೀತೆಯನ್ನು ಕೊಟ್ಟಿದ್ದೀವಿ, ನ್ಯಾಷನಲ್ ಸಿಂಬಲ್ ರಾಷ್ಟ್ರ ಲಾಂಛನವನ್ನು ನೀಡಿದ್ದೀವಿ. ನಿಜವಾದಂಥ ಭಾರತ ನಿರ್ಮಾಣ ಆಗಿದ್ದರೆ ಭಾರತದ ಸಂವಿಧಾನ ಜಾರಿಗೆ ಬಂದ ನಂತರ ನಮ್ಮ ಸಂವಿಧಾನದಲ್ಲಿ ಪಾಳೆಗಾರಿ ಪದ್ಧತಿಯನ್ನು ರದ್ದುಪಡಿಸಿದ್ದೀವಿ. ಆ ಸ್ಥಳದಲ್ಲಿ ಪ್ರಜಾಪ್ರಭುತ್ವ ಸಂಸ್ಥೆಗಳನ್ನು ನಾವು ಕಟ್ಟಿದ್ದೀವಿ. ದೇಶಕ್ಕೆ ಬೇಕಾದಂಥ ಕಾನೂನುಗಳನ್ನು ಮಾಡೋದಕ್ಕೆ ಪಾರ್ಲಿಮೆಂಟನ್ನು ಕಟ್ಟಿದ್ದೀವಿ. ರಾಜ್ಯಕ್ಕೆ ಬೇಕಾದಂಥ ಕಾನೂನುಗಳನ್ನು ಮಾಡೋದಕ್ಕೆ ವಿಧಾನಸಭೆಯನ್ನು ಕಟ್ಟಿದ್ದೀವಿ.